ಅಂಕೋಲದ ಗಂಗಾವಳಿ ನದಿ ಜಲಪ್ರವಾಹ ಜನರ ಜೀವನವನ್ನು ಮೂರಾಬಟ್ಟೆಯನ್ನಾಗಿಸಿದೆ. ಸದ್ಯ ಪ್ರವಾಹ ಇಳಿಮುಖವಾಗಿದ್ದರೂ ಜನರ ಜೀವನ ಮಾತ್ರ ನೀರಿನೊಂದಿಗೆ ಕೊಚ್ಚಿ ಹೋಗಿದೆ. ಇದನ್ನು ಮನಗಂಡ ಭಟ್ಕಳದ ಸರ್ಪನ್ಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ನೊಂದವರೊಂದಿಗೆ ನಾವು ಎಂಬ ಧ್ಯೇಯದೊಂದಿಗೆ ಸಹಾಯಕ್ಕೆ ಮುಂದಾಗಿದ್ದು ಅಂಕೋಲಾ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿನ ಕಾಳಜಿ ಕೇಂದ್ರಕ್ಕೆ ತೆರಳಿ ಅಗತ್ಯ ವಸ್ತುಗಳನ್ನು ನೀಡಿ ಮಾನವೀಯತೆ ಮೆರೆದರು. ಈ ಬಗ್ಗೆ ಸರ್ಪನ್ಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಉಮೇಶ್ ನಾಯ್ಕ್ ಮಾತನಾಡಿ, ಜಿಲ್ಲೆಯ ಹಲವು ತಾಲೂಕಿನಲ್ಲಿ ಪ್ರವಾಹ ಬಂದಿದ್ದು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡುತ್ತೇವೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಜನರ ಸಹಕಾರ ಮುಖ್ಯ. ಸಂತ್ರಸ್ತರೊಂದಿಗೆ ನಾವಿದ್ದೇವೆ. ಏನೇ ಅವಶ್ಯಕತೆ ಇದ್ದರೂ ನಮ್ಮನ್ನು ಸಂಪರ್ಕಿಸಬಹುದು ಎಂದರು. ಈ ಸಂದರ್ಭದಲ್ಲಿ ಸರ್ಪನ್ಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷರಾದ ವಾಸು ನಾಯ್ಕ್, ಗಜು ಆರ್ ನಾಯ್ಕ್, ಗಜಾನನ್ ನಾಯ್ಕ್, ಶೇಖರ್ ನಾಯ್ಕ್, ಮಹಾದೇವ್ ನಾಯ್ಕ್, ಜಗದೀಶ್ ನಾಯ್ಕ್, ಲೋಕೇಶ್ ನಾಯ್ಕ್, ನಾಗರಾಜ್ ನಾಯ್ಕ್, ರಾಜೇಶ್ ನಾಯ್ಕ್, ವಿನಾಯಕ್ ಕುಂಬಾರ್, ಸಂಪ್ರೀತ್ ನಾಯಕ್, ಅಮಿತ್ ನಾಯ್ಕ್, ನಾಗರಾಜ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಅಂಕೋಲದಲ್ಲಿ ನೆರೆ ಹಾವಳಿ ಬಂದಿತ್ತು. ಅಂಕೋಲ ಅಂತಲ್ಲ, ಉತ್ತರ ಕನ್ನಡದ ಕೆಲವು ಪ್ರದೇಶದಲ್ಲಿ ಕರಾವಳಿ, ಆ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಸಪ್ನಘಟ್ಟ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಇನ್ನಿತರ ಹಲವು ಸಂಘಟನೆಗಳು ಈ ಒಂದು ನೊಂದವರಿಗೆ ನೆರವು ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಆ ಬಾರಿಯೂ ನೆರವನ್ನು ನೀಡಿದ್ವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಕೆಲವು ಕುಟುಂಬಗಳು ಅತಂತ್ರವಾಗಿವೆ, ಸಂತ್ರಸ್ತವಾಗಿವೆ. ಅಂಥ ಕುಟುಂಬಗಳನ್ನು ಹುಡುಕಿ ಅಂತಹ ಕೆಲವೊಂದು ಕಾಳಜಿ ಕೇಂದ್ರಗಳಿಗೆ ನಾವು ತೆರಳಿ ಅವರಿಗೆ ಅವಶ್ಯಕವಿರುವ ಅಗತ್ಯ ವಸ್ತುಗಳನ್ನು ನೀಡಿದ್ದೇವೆ. ಎಲ್ಲರನ್ನೂ ಸಮಾಧಾನ ಪಡಿಸಲು ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ, ಆದರೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಸಂಘಟನೆಗಳು ಕಾರ್ಯಪ್ರವೃತ್ತವಾಗಿದ್ದಲ್ಲಿ ಇಂಥ ಅನೇಕ ಕಷ್ಟ ಅಥವಾ ಬಡ ಕುಟುಂಬಗಳಿಗೆ ನಾವು ನೆರವಾಗಿ ಅವರ ಸಹಾಯ ಹಸ್ತಕ್ಕೆ ನಿಲ್ಬೋದಂತ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಇವರ ಒಂದು ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಎನ್ನುವುದು ನನ್ನ ಒಂದು ವಿನಂತಿ. ಅದೇ ರೀತಿ ಸಪ್ನಘಟ್ಟ ಸ್ಪೋರ್ಟ್ಸ್ ಕ್ಲಬ್ ತಮ್ಮ ಕೈಲಾದ ಸಹಾಯವನ್ನು ಇಲ್ಲಿ ನೀಡಿದೆ. ಮುಂದೆ ಕೂಡ ನಾವು ಈ ಒಂದು ಜನಪರ ಹಾಗೆ ಸಂಕಷ್ಟದಲ್ಲಿರುವವರಿಗೆ ಸದಾ ನಾವು ಅವರಿಗೆ ಅವರ ಹೆಗ್ಲಿಗೆ ಹೆಗ್ಲು ಕೊಟ್ಟು ಅವ್ರ ಜೊತೆಯಲ್ಲಿ ನಾವು ನಿಲ್ತೀವಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.